ಈಕೇನು ಹೊಟ್ಟಿಗೇನು ಅನ್ನ ತಿನ್ನಕ್ಕಿಲ್ಲ, ಅನ್ನ ತಿನ್ನೋರು ಯಾರು ಈ ಕೆಲಸ ಮಾಡೋದಿಲ್ಲ ಅಂತ ಹುಡುಗಿನ ಯಾರು ನಂಬೋದಕ್ಕೆ ಹೋಗ್ಬೇಡ್ರಿ, ನಂಬಿ ಹುಡುಗರೇ ಬೆನ್ನತ್ತಕ್ಕೆ ಹೋಗ್ಬೇಡ್ರಿ. ಈ 21ನೇ ಶತಮಾನದಲ್ಲಿ ಏನೇನು ನಡೀತಾ ಇದೆ ಅಂತ ಯೋಚನೆ ಮಾಡೋದಾದ್ರೆ ತುಂಬ ಊಹೆ ಮೀರಿದಂತಹ ಘಟನೆಗಳು ನಡೆಯಾಗತ್ತವು. ಹಾಂ, ಎಲ್ಲರೂ ಆರಾಮಿದ್ರೆ ತಳ್ಕೊತಾರೆ. ಏನಪ್ಪ ಅಂತಂದರೆ ನೀವು ನೋಡಿರೋ ಬಿಟ್ಟಿರೋ ಗೊತ್ತಿಲ್ಲ, ಇವತ್ತೊಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ನ್ಯೂಸ್ ಪ್ರಕಟ ಆಗಿತ್ತು. ಏನಪ್ಪ ಅಂತಂದರೆ ಪ್ರೀತಿಸಿದ ಹುಡುಗನನ್ನು ಮದುವೆ ಆಗೋದಕ್ಕೋಸ್ಕರ ಒಂದು 18 ವರ್ಷದ ಹುಡುಗಿ ತನ್ನ ತಂದೆ ತಾಯಿಗೆ ವಿಷ ಹಾಕಿ ಕೊಲ್ತಾಳೆ. ಸೊ ಈ ಒಂದು ವಿಷಯನ ಕೇಳಿದ್ರೆ ತುಂಬ ಖುಷಿ ಆಗಿರ್ಬೋದಲ್ಲ ನಿಮಗೆ. ಸೊ ನನಗಂತೂ ಭಾಳ ಖುಷಿ ಆಗಿರ್ತೈತಿ. ಸೊ ಇಂಥ ಸೊಳೆ ಮಕ್ಕಳಿಗೆ ಅಂದರೆ ಈ ಒಂದು ಹೆಣ್ಮಗಳದ ಒಂದು ತಂದೆ ತಾಯಿಗೆ ತಾನು ಪ್ರೀತಿಸಿದ ಹುಡುಗನನ್ನು ಮದುವೆ ಆಗೋದಕ್ಕೋಸ್ಕರ ತಂದೆ ತಾಯಿಗೆ ವಿಷ ಹಾಕ್ತಾಳಂದ್ರೆ ಈಕೆ ಎಷ್ಟರ ಮಟ್ಟಿಗಿರಬಹುದು ಅಲ್ರಿ. ಪ್ರೀತಿ ಮಾಡಿರ್ತಾರೆ ಮನೆಯೊಳಗೆ ಹೇಳಬೇಕು, ಅದೇನೋ ಒಂದು ಆಗುತ್ತೆ. ಮನೆಯವ್ರು ಬೇಡ ಅಂದಾಗ ಏನೋ ಇರುತ್ತೆ ಸಮಸ್ಯೆ, ಯಾರು ಲವ್ ಮಾಡಿದ ತಕ್ಷಣ ಯಾರು ನೇರವಾಗಿ ಒಪ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾದಂಥ ಒಂದು ಸಂದರ್ಭ. ಸೊ ಏನಪ್ಪ ಅಂತಂದರೆ ಈ ವಿಷಯ ಕೇಳಿ ಭಾಳ ಬೇಜಾರು ಅನ್ನಿಸ್ತು. ಈ ಒಂದು ಈ 21ನೇ ಶತಮಾನದಲ್ಲಿ ಏನೇನು ನಡೀತಾ ಇದೆ ಅಂತ ಯೋಚನೆ ಮಾಡೋದಾದರೆ ತುಂಬ ಊಹೆ ಮೀರಿದಂತಹ ಘಟನೆಗಳು ನಡೆಯಾಗತ್ತವು. ಸೊ ಹಿಂಗಾಗಿ ತುಂಬ ಬೇಜಾರಾಯಿತು. ಒಂದು ತಂದೆ ತಾಯಿಗೋಸ್ಕರ ಅಂದರೆ ತಂದೆ ಒಂದು ಪ್ರೀತಿಸಿದ ಹುಡುಗನಿಗೋಸ್ಕರ ತಂದೆ ತಾಯಿಗೆ ವಿಷ ಹಾಕಿ ಕೊಲ್ಲುವ ಮಟ್ಟಿಗೆ ಹುಡುಗಿ ಇದ್ದಾಳೆ ಅಂದರೆ ಆಕಿನ ಮನಸ್ಥಿತಿ ಎಲ್ಲಿವರೆಗೂ ಇರಬಹುದು? ಈಕೇನು ಒಟ್ಟಿಗೇನು ಅನ್ನ ತಿನ್ನಕ್ಕಿಲ್ಲ, ಅನ್ನ ತಿನ್ನೋರು ಯಾರು ಈ ಕೆಲಸ ಮಾಡೋದಿಲ್ಲ. ಸ್ಪೆಷಲಾಗಿ ತಂದೆ ತಾಯಿ 18 ವರ್ಷಗಂಟ್ಲೆ ಆಕೆ 18 ವರ್ಷ ವಯಸ್ಸಿಗ. ಸೊ 18 ವರ್ಷ ಕಷ್ಟಪಟ್ಟು ಸಾಕಿರೋದ್ರ ಬಗ್ಗೆ ಅವಳ ಮೇಲೆ ಇರೋ ಪ್ರೀತಿ ಬಗ್ಗೆ ಅವಳಿಗೆ ಗೊತ್ತಿಲ್ಲ. ಅಂದರೆ ತಂದೆ ತಾಯಿ ಅವಳನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಆಕೆಗೆ ಗೊತ್ತಿಲ್ಲದ ಮೇಲೆ 2-3 ವರ್ಷದಲ್ಲಿ ಪ್ರೀತಿಯಾಗಿರೋ ಹುಡುಗನ ಬಗ್ಗೆ ಅವಳೇ ತಿಳ್ಕೊಂಡಿರ್ತಾಳೆ, ಅವನು ಒಂದು ದಿವಸ ಇರ್ತಾಳೆ. ಸೊ ಇಂಥ ಹುಡುಗಿನ ಯಾರು ನಂಬೋದಕ್ಕೆ ಹೋಗ್ಬೇಡ್ರಿ, ನಂಬಿ ಹುಡುಗರೆ ಬೆನ್ನ ತಕ್ಕ ಹೋಗ್ಬೇಡ್ರಿ. ಯಾಕಂದರೆ ಪ್ರೀತಿ ಅಂದರೆ ಇನ್ನೊಬ್ಬರನ್ನ ತಂದೆ ತಾಯಿನ ವಿಷ ಹಾಕಿಕೊಂಡು ನಿಮ್ಮ ಜೊತೆ ಬರೋದಲ್ಲ, ಇದು ತುಂಬ ದಿವಸದ್ದು ಅಲ್ಲ, ಕ್ಷಣಿಕವಾಗಿರುತ್ತೆ. ಪ್ರೀತಿ ಮಾಡ್ತಾ ಎಷ್ಟೋ ಜನ ವಾಪಸ್ ಬಂದು ನಿಲ್ತಾರೆ, ತಲೆ ಕೆಡಿಸ್ಕೋಬೇಡ್ರಿ ಯಾವುದು. ಸೊ ಸ್ವಲ್ಪ ದಿವಸ ನೋವಾಗುತ್ತೆ, ಪ್ರೀತಿಸಿದ ರಿಯಲಾಗಿ ನೀವು ಪ್ರೀತಿ ಮಾಡಿದರೆ ಅವಳನ್ನ ಬಿಟ್ಟಿರೋದಕ್ಕೆ ಸ್ವಲ್ಪ ನೋವಾಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಮುಂದೆ ಪ್ರಾಕ್ಟೀಸ್ ಆಗೇ ಬಿಡುತ್ತೆ. ಬಟ್ ಈ ರೀತಿ ಕೀಳವಾಗಿ ಮಟ್ಟಕ್ಕೆ ಇಳೋದಕ್ಕೆ ಹೋಗಬೇಡಿ. ಸೊ ಇದನ್ನು ನಮ್ಮ ಮನೆ ಎಲ್ಲ ಹುಡುಗ ಹುಡುಗಿಯರ ಹತ್ರ. ಸೊ ಹಿಂಗಾಗಿ ಈ ಒಂದು ವಿಷಯ ನೋಡಿ ನಾನು ತುಂಬ ಬೇಜಾರಾಯಿತು. ಅದನ್ನು ಓದಿದೆ, ಓದಿದ ಮೇಲೆ ತುಂಬ ಬೇಜಾರಾಯಿತು. ಒಂದು ತಂದೆ ತಾಯಿನ ವಿಷಯ ಹಾಕಿ ಕೊಲ್ತಾರೆ ಅಂದರೆ ಪ್ರೀತಿಗೋಸ್ಕರ, ಯಾವತ್ತೊಬ್ಬ ಹುಡುಗ ಪರಿಚಯ ಆದವನಿಗೋಸ್ಕರ. ಸೊ ಹೌದಲ್ವಾ? ಸೊ ಈ ವಿಷಯದ ಬಗ್ಗೆ ಏನಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.